ಪ್ರಾರ್ಥಿಸಿಕೊಳ್ಳುತ್ತಾ ಮೂರು ವರ್ಷಕ್ಕೆ ಒಮ್ಮೆ ನಡೆಯುವಂಥ ಈ ಒಂದು ಅಭಾರಿ ಸೇವೆ. ಅಭಾರಿ ಅಂತ ಹೇಳಿದರೆ ಇಲ್ಲಿಯ ಕೃಷಿಕರು ಬೆಳೆದಂತಹ ಸೊತ್ತುಗಳನ್ನು, ಭತ್ತ ಇರ್ಬೋದು, ಅಕ್ಕಿ ಇರ್ಬೋದು, ಅಥವಾ ಕಾಯಿ ಇರ್ಬೋದು, ಮನೆಯಲ್ಲಿ ಬೆಳೆದಂತಹ ಸೊತ್ತುಗಳನ್ನು ದೇವರಿಗೆ ಅರ್ಪಿಸುವಂಥ ಒಂದು ಕಾರ್ಯಕ್ರಮ. ವಿಶೇಷವಾಗಿ ಇಲ್ಲಿ ಪ್ರಸಾದ ಯಾವುದು ಕೇಳಿದರೆ ಅನ್ನದಾನ. ಬಹುಶಃ ಅವರು ಕೊಟ್ಟಂತಹ ವಸ್ತುವಿನಲ್ಲೇ ಇಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಅದನ್ನು ಪ್ರಸಾದ ರೀತಿಯಲ್ಲಿ ಸ್ವೀಕರಿಸುವಂತೂ ಮೂರು ವರ್ಷಕ್ಕೊಮ್ಮೆ ನಡೀತದೆ. ಪ್ರತಿ ವರ್ಷ ಸಮಾರಾಧನೆ ಕಾರ್ಯಕ್ರಮ ನಡೀತದೆ. ಬಹುಶಃ ಒಂದು 2000ಕ್ಕಿಂತ ಹೆಚ್ಚು ಜನ ಬಂದು ಇಲ್ಲಿ ಊಟ ಮಾಡಿಕೊಂಡು ಹೋಗಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಬಹುಶಃ ಇದು ಒಂದು ಭೂಮಿಗೆ ಸಂಬಂಧಪಟ್ಟಂಥ ದೇವರು, ವರಹ ದೇವರು ಅಂತ ಹೇಳಿದರೆ ಭೂಮಿಗೆ ಸಂಬಂಧಪಟ್ಟವನು. ಕಾಲಕಾಲಕ್ಕೆ ಸರಿಯಾಗಿ ಮಳೆ ಕೊಡುವಂಥದ್ದು, ಕಾಲಕಾಲಕ್ಕೆ ಸರಿಯಾಗಿ ಬೇಸಾಯ ಕೊಡುವಂಥದ್ದು, ಅದರಲ್ಲಿ ಬೆಳೆದಂತಹ ಒಂದು ವಸ್ತುಗಳನ್ನು ನಾವು ಸ್ವೀಕರಿಸಬೇಕಾದ್ರೆ ಮೊದಲು ದೇವರಿಗೆ ತೆಗೆದಿಡುವಂಥ ಒಂದು ಪದ್ಧತಿ ಇಲ್ಲಿ. ಬಹುಶಃ ಈ ಕೃಷಿಕರು ಇಲ್ಲಿ ಕೊಡುವಂತಹ ಸೊತ್ತುಗಳಿಂದ ಇಲ್ಲಿ ಅನ್ನದಾನ ನಡೀತದೆ. ಬಹುಶಃ ವರಾವತಾರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇದನ್ನು ನಾವು ಇನ್ನೂ ಸಹ ವರ್ಷ ವರ್ಷ ಅಭಾರಿ ಸೇವೆ ಆಗಬೇಕೆನ್ನುವಂತಹ ಒಂದು ಮನಾಭಿಷಯ ಇದೆ. ಯಾಕಂದರೆ ಮೊದಲು ನಡೀತಿತ್ತಂತೆ, ಹಿಂದಿನ ಕಾಲದಲ್ಲಿ ಪ್ರತಿ ವರ್ಷ ಅಭಾರಿ ಸೇವೆ ನಡೀತಿತ್ತು. ಕಾರಣಾಂತರಗಳಿಂದ ಜನರಿಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ ಎನ್ನುವ ದೃಷ್ಟಿಯಲ್ಲಿ ಇದನ್ನು ಮೂರು ವರ್ಷಕ್ಕೊಮ್ಮೆ ಮಾಡಿದ್ದಾರೆ. ಬಹುಶಃ ಇನ್ನು ಹಾಗಾಗದೆ ದೇವರಿಗೆ ಸಮರ್ಪಿಸಣೆ ಮಾಡಲಿಗೋಸ್ಕರ ಪ್ರತಿ ವರ್ಷ ಇದೊಂದು ಅಭಾರಿ ಸೇವೆ ನಡೀಬೇಕು ಅಂತ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರು ನಾವು ಮಾತಾಡ್ತಾ ಇದ್ದೇವೆ. ಬಹುಶಃ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಈ ಒಂದು ಅಭಾರಿ ಸೇವೆ ಮಾಡಿ ದೇವರಿಗೆ ಹಾಕುವಂಥದ್ದು, ಬಹುಶಃ ಇಲ್ಲಿ ನೀವು ನೋಡಿರ್ಬೋದು ನದಿಗೆ ಅನ್ನ ಹಾಕುವಂಥದ್ದು. ಬಹುಶಃ ನದಿಗೆ ಅನ್ನ ಅಂಥದ್ದು ಒಂದು ವಿಷ್ಣುವಿನ ಅವತಾರ, ತಿಮಿಂಗಿಲ ಅಂತ ಹೇಳೋದು, ತಿಮಿಂಗಿಲ ವಿಷ್ಣುವಿನ ಅವತಾರ, ದೇವರಿಗೆ ಸಮರ್ಪಣೆ ಮಾಡುವಂಥದ್ದು. ಬಹುಶಃ ಒಂದು ಮುಡಿ ಅಕ್ಕಿಯ ಅನ್ನ ಅಂತ ಹೇಳಿದರೆ ಸಲ 9 ಹೆಡಿಗೆ ಅಕ್ಕಿಯನ್ನು ಇವತ್ತು ನಾವು ಹೊಳೆಗೆ ಹಾಕಿ ಅದನ್ನು ದೇವರಿಗೆ ಅರ್ಪಿಸಿದ್ದೇವೆ. ಅವನು ಸಂತೃಪ್ತನಾಗಿ ಈ ಒಂದು ಕೃಷಿಕರಿಗೆ ಎಲ್ಲ ರೀತಿಯಲ್ಲಿ ಬೆಳೆ ಹಾಗೂ ಅವರಿಗೆ ಆರೋಗ್ಯ ಎಲ್ಲ ರೀತಿಯಲ್ಲಿ ಕಾಪಾಡಲಿ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಇದೊಂದು ದೊಡ್ಡ ಶಕ್ತಿ ಕೇಂದ್ರ ಆಗಿ ಇಲ್ಲಿ ಪ್ರತಿ ವರ್ಷ ಅಭಾರಿ ಸೇವೆ ಆಗಿ ಎಲ್ಲ ಕೃಷಿಕರು ಇಲ್ಲಿ ಬರುವಂಥದ್ದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ದೇವರಿಗೆ ಪ್ರಾರ್ಥಿಸ್ಕೊಳ್ತಾ ಈ ವಿಶೇಷ ದಿನ ಅಂದರೆ ಇವತ್ತಿನ ನಾವು ಮಾಡ್ತಾ ಇರುವ ಕಾರ್ಯಕ್ರಮ, ಇದು ಬೇಸಾಯದಾರರು ಗ್ರಾಮಸ್ಥರು ಅಭಾರಿ ಅಂತ ನಾವು ಕರಿತಾ ಇದ್ದೇವೆ. ಅಭಾರಿ ಸಮಿತಿ ಅಂತ ನಾಡ ಮತ್ತು ಹಡವ ಶಾನಾಪುರ ಮತ್ತು ಈಗ ಇತ್ತಿನ ದಿನದಲ್ಲಿ ಮರವಂತೆ ಮತ್ತು ತ್ರಾಸಿಯನ್ನು ಇದಕ್ಕೆ ನಾವು ಸೇರಿಸ್ಕೊಂಡಿದ್ದೇವೆ. ಬರೀ ಬೇಸಾಯದವರು ಅಥವಾ
ಬೇರೆ ಈಗ ಇತ್ತಿನ ದಿನದಲ್ಲಿ ಬೇರೆಯವರಿಗೂ ಕೂಡ ಇದರದ್ದು ಅವಕಾಶ ಕೊಟ್ಟಿದ್ದೇವೆ. ಬೇರೆ ಬೇರೆಯವರಿಗೆಲ್ಲ ಒಂದು ಬರಲಿಕ್ಕೆ ಹೇಳಲಿಕ್ಕೆ ಊಟಕ್ಕೆ. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ ನಮಗೆ ಅಭಾರಿ ಅಂತ ಹೇಳೋದು ನಮ್ಮ ಹಿರಿಯವರು ಪೂರ್ವತಿಕರು ಮಾಡ್ಕೊಬಂದು, ನಾವು ಮಾಡೋದಲ್ಲ ಇದು. ಅದ್ರ ಮಧ್ಯದಲ್ಲಿ ಒಂದ್ಸಲ ನಶಿಸಿ ಹೋಗಿದೆ, ನಂತರ ಮತ್ತೆ 76ನೇ ಇಸ್ವಿಯಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇಂದಿನವರೆಗೂ ಮೊದಲು ಒಂದು 2-4 ವರ್ಷ 10 ವರ್ಷ ಮಾಡ್ತು, ಒಂದೊಂದು ವರ್ಷಕ್ಕೆ ಮಾಡಬೇಕಿತ್ತು ಈ ಕಾರ್ಯಕ್ರಮ. ಅದನ್ನು ಸಣ್ಣ 1-3 ವರ್ಷಕ್ಕೊಮ್ಮೆ ನಾವು ಅದ್ರ ಮಧ್ಯದಲ್ಲಿ ಮಾಡ್ತು. ಅದ್ರ ಮಧ್ಯದಲ್ಲಿ ಪ್ರತಿ ವರ್ಷ ಸಮಾರಾಧ್ಯ ಅಂತ ಮಾಡ್ತಾ ಇದ್ದೀವಿ, ಒಂದು ಸ್ವಲ್ಪ ಜನಕ್ಕೆ ಊಟ ಮಾಡಿ. ಈ ಇದು 3 ವರ್ಷಕ್ಕೊಮ್ಮೆ ಅಂದರೆ 2 ವರ್ಷ ಬಿಟ್ಟು 3ನೇ ವರ್ಷಕ್ಕೆ ಈ ಅಭಾರಿ ಸಮಯ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಹೋಮ ಈಶ್ವರನಿಗಲ್ಲಿ ಆಚೆಗೆ ಈಶ್ವರಿದ್ದ, ಗಂಗಾಧರೇಶ್ವರ ಇದ್ದ, ಅಲ್ಲಿ ಒಂದು ಪೂಜಾ, ಇಲ್ಲಿ ವಿಶೇಷವಾದ ಒಂದು ಪೂಜಾ. ನಿಗಳಿಗೆ ಅನ್ನ ಹಾಕೋದು ಒಂದು ದೊಡ್ಡದು, ಮತ್ತು ಬಂದಂಥ ಎಲ್ಲ ಭಕ್ತರಿಗೂ ಅನ್ನ ನೈವೇದ್ಯ ಇಲ್ಲ ಇಲ್ಲಿ ವರಸ್ವಾಮಿಯಲ್ಲಿ, ಅದು ಅಭಾರಿ ರೂಪದಲ್ಲಿ ನಾವು ಎಲ್ಲವರಿಗೂ ಒಂದು ಅನ್ನ ನೈವೇದ್ಯ ಅದು ಆ ಕಾಲದಲ್ಲಿ ಮಾಡ್ಕೊಬಂದಂತ ನನ್ನ ಅಭಿಪ್ರಾಯ ಹಿರಿಯವರು ಹೇಳುತ್ತೆ ಕೇಳಿದ್ದೇನೆ. ವರ್ಷದಲ್ಲಿ ಮಾಡ್ತಾಯಿದ್ರು ಅದು. ಈಗ ನಾವು ಇತ್ತಿನ ದಿನದಲ್ಲಿ ಕೂಡ ನಾವು ಅದನ್ನು ಒಳ್ಳೆ ರೀತಿಯಿಂದ 2 ವರ್ಷಕ್ಕೊಮ್ಮೆ ಮಾಡ್ತೇವೆ, ತುಂಬ ಖರ್ಚು ಬರೋದ್ರಿಂದ. ಹಾಗೆ ಅದರಲ್ಲದೆ ಕೂಡ ನಮಗೊಂದು ಆಸೆ ಇತ್ತು ಊರಿನವರಿಗೆ, ನಾನು ಈ ಅಭಾರಿ ಸಮಿತಿ ಅಧ್ಯಕ್ಷನಾಗಿ ಒಂದು ಚೂರು ಕೆಲಸ ಮಾಡಿದ್ದೇನೆ. ಹಾಗಾಗಿ ಅದನ್ನು ಈ ಪ್ರತಿ ಸೋಮವಾರ ಈಗ ಆ ದೇವರ ಹೆಸರಲ್ಲಿ ಒಂದು ಸೋಮವಾರ ಒಂದು ಅನ್ನದಾನಕ್ಕೆ ಈಗ ಈ ಬಂದಂಥ ಕಮಿಟಿ ಅದನ್ನು ಇದು ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲೇ ಇದ್ದೇನೆ, ಸ್ವಲ್ಪ ಮಾಡ್ತಾ ಇತ್ತು ಪ್ರತಿ ಸೋಮವಾರ. ಹಾಗೆ ಇಷ್ಟೇ. ಮತ್ತು ಇಲ್ಲಿ ಮಳೆ ಬೆಳೆಗೆ ವಿಶೇಷ, ಭೂಮಿಗೆ ಏನಾದರೂ ತೊಂದರೆ ಬಂದರೆ ಅಥವಾ ನಮ್ಗೆ ಮಳೆ ಬೇಕು, ಸಕಾಲದಲ್ಲಿ ಮಳೆ ಬೇಕು, ಸಕಾಲದಲ್ಲಿ ಮಳೆ ನಿಲ್ಲಬೇಕು ಪ್ರಾರ್ಥಿಸ್ಕೊಂಡು ನಾವು ಅವ್ರನ್ನ ನಂಬಿಕೊಂಡು ಇಲ್ಲಿವರೆಗೆ ನಮ್ಮ ಹಿರಿಯವರು ನಾವು ಕೂಡ ಅದನ್ನು ಮಾಡ್ಕೊಂಡು ಬರ್ತಾಯಿದ್ವಿ ಅಷ್ಟೇ.